ಇದು ಒಂದು ರೀತಿ ಭೂಲ್ ಭುಲೈ ಇದ್ದ ಹಾಗೆ ಒಂದು ಮಾರ್ಗದಲ್ಲಿ ಹೋದೆ ಅಂದ್ರೆ ಮತ್ತೊಂದು ಯಾವ ಕಡೆನೋ ಹೋಗ್ತದೆ ಹೌದು ವಾವ್ ಸರ್ ಇಂತಿರಿದು ಅಯ್ಯಯ್ಯೋ ಅಪ್ಪಿ ತಪ್ಪಿ ಒಂದು ಉಳಿದ್ರೆ 50 ಪಟ್ಟಿ ಬಿಳ್ತೀವಿ ಡೆಫಿನೆಟ್ಲಿ 9 ಟ್ರಕ್ ಮಿನಿ ಲಾರಿ ಅಂತ ಕರೀತಾರೆ ನೋಡಿ 909 ಆ 9 ಲಾರಿಗಳಲ್ಲಿ ಬಂಗಾರದ ಇಟ್ಟಂಗಿಗಳು ಇರ್ತಿದ್ವು ಇದು ಈ ಕಾಲಕ್ಕಿಂತ ಮುಂಚೆ ಅನೈತಿಕ ಚಟುವಟಿಕೆ ನಡೆಸಲಿಕ್ಕೆ ಬಹಳ ಸುಲಭವಾದಂತ ಸ್ಥಳವಾಗಿದೆ ಪ್ರಶಸ್ತವಾದ ತಾಣ ಪ್ರಶಸ್ತವಾದ ತಾಣ नोड़ी नीटे मोस्टली गोल गुंबज नोड़क नोडली बर प्रवासिगर एलू इतारू कल्पने ऐन बरतदे गोल गुंबज कटलू मुंची कट गुलबर्गल कलबुर्गियल अवंत सोचिकद विषय और गमन के बरत कॉन्सेप्ट आगब बिजापुर गोल गुमट है गुलबर्गल या हंतली कलबुर्गी कटू प्राचीन अद्कू कालमान दृष्टिया नोड़े आगे 150-200 वर्ष अंतर है ओ इष्टु अंतर कट गुलबर्गल विषय गमन के बरत एक्चुअली विदेशी प्रवासी कालमान दृष्टिया हल कटू अदर आलमान दृष्टिया हले कट अंत गए बे हल दाखले सृष्टि आगतवे इन ऐनू प्रॉब्लम मुंचे अनैतिक चटुवटिके नडेसलिक्के बहळ ಸುಲಭವಾದಂತ ಸ್ಥಳವಾಗಿದೆ ಪ್ರಶಸ್ತವಾದ ತಾಣ ಪ್ರಶಸ್ತವಾದ ತಾಣ ಹೀಗಾಗಿ ಮೋಸ್ಟ್ಲಿ ನನಗೆ ಅನಿಸುತ್ತದೆ ಪ್ರವಾಸಿಗರು ವಿದೇಶಿ ಪ್ರವಾಸಿಗರು ಇಲ್ಲಿ ದೂರದಿಂದ ಕಟ್ಟಡ ನೋಡ್ತಾರೆ ಬಹಳ ಆಕರ್ಷಣೀಯ ಅನಿಸುತ್ತದೆ ಇಲ್ಲಿ ಬಂದಾಗ ಅವರು ಅನುಭವಿಸುವಂತ ಯಾತನೆಯಿಂದಾಗಿ ಅವರು ಇದನ್ನ ಚೋರ್ ಗುಂಬಜ್ ಅಂತ ಹೇಳಿ ಬರೆದಿರಬೇಕು ಅಂತ ಥೆಫ್ಟ್ ಟೋಂಬ್ ಅಂತ ಛೆ ಹಂಗ ಮಾಡಬಹುದು इवत्तिगू प्रवासिगर विदेशी प्रवासिगर ओबंटिगर बंद कष्ट अनुभवस्तारे ना इवन मार्केट हे अंत कष्ट नष्ट नोड़ता करियो मुटो रीति इडी गैम्बलिंग बॉटली मुस्लिम इलाके क्लीन इला ना नड़ीदे कष्ट रही नोड़ी सर संपूर्ण चित्रण नोड़ी किटकी जालांध्रेलभगदरी कल बड़े नोड्री सर कड़पा कल करतर नम अड़े मन अदल कड़पा कल स्वल्प नो कड़पा कल भाग स्मूथ प्रारंभदा कोनेवरी स्मूथ इू लोकल स्टोन बंडिया रीतल कोरे सीकुंतु आ सीकुद्रेन लाभ अंदर मेले गारे लेपन फिक्स हाकत कच्चक रफ् टेक्स्ट भद्रवा उल्त आ कारण इष्टे भद्रवा उ कड़पा कल तांडूर कल पर्सी बगे हेल्ता अदर मेले प्लास्टर सिमेंट इंजीनियरिंग बनी हड़ी एत्र अरवु अड़ी अवंतुद्ध महिति कॉरिडर कॉरिडर
ಎರಡೂವರೆ ಅಡಿ ಆಗಲ್ಲ, ಮೂರು ಅಡಿ ಆಗಲ್ಲ, ಅದ 10 ಅಡಿ ಎತ್ತರ ಎತ್ತರ ಅಂದ್ರೆ ವೀಕ್ಷಣೆ ಮಾಡ್ಲಿಕ್ಕೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಇದೆ. ಇಲ್ಲ, ಮೇಲ್ಗಡೆನೂ ಇದೇ ಆಕಾರದಲ್ಲಿ ಇದೆ, ಆರ್ಚ್ ಆಕಾರ. ಇದ್ರ ಏನಂತೀವಿ ನಾವು ಕಟ್ಟಡದ ಮೇಲ್ಭಾಗದಲ್ಲಿ ಏನು ಕುಂಬಿ ಅಂತ ಮಾಡ್ತಾರಲ್ಲ, ಆ ರೀತಿಯ ರಚನೆಗಳು ಆಗಿದೆ. ಗುಮ್ಮಟ ಇದ್ದಲ್ಲಿ ಮೇಲ್ಭಾಗದಲ್ಲಿ ಗುಮ್ಮಟ ಇರ್ತದೆ. ಈ ರೀತಿ ಕಟ್ಟಡಕ್ಕೆ ಡ್ರಮ್ ಇದು ತ್ರಿಕೋನ ಆಕಾರದ ರಚನೆಗಳು ಕಂಡು ಬರ್ತವೆ ಮೇಲೆ. ಸರ್, ಇನ್ನೊಂದು ಅಂದ್ರೆ ಹತ್ತುವಂತ ಮಾರ್ಗ ಈ ಕಡೆಯಿಂದ ಮೇಲೆ ಹತ್ತಿ ಮತ್ತೆ ಇಳಿಯಲಿಕ್ಕೆ ಆ ಕಡೆ ಮಾರ್ಗ. ಇದು ಇನ್ನು ಇದು ಇನ್ನು ದೊಡ್ಡ ವಿದ್ವಾಂಸರು. ಅವರಿಗೆ ನಮ್ಮ ಗೈಡಿನ ಅವಶ್ಯಕತೆ ಇಲ್ಲ, ಅವರು ತಮ್ಮದೇ ಆಗಿರುವಂತ ಒಂದು ಡೆಕ್ಕನ್ ಹೆರಿಟೇಜ್ ಸೊಸೈಟಿ ಅಂತ ಸೊಸೈಟಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇಂಗ್ಲೆಂಡಿನ ಇತಿಹಾಸ ತಜ್ಞರದಾರೆ, ಅಮೇರಿಕಾದ ಇತಿಹಾಸ ತಜ್ಞರದಾರೆ, ಅವ್ರದೇ ಒಂದು ಸ್ನೇಹಿತರ ಅಸೋಸಿಯೇಷನ್ ಅದು. ಅದಕ್ಕೆ ಫಂಡಿಂಗ್ನ ಅವರೇ ಮಾಡ್ತಾರೆ. ಫಂಡಿಂಗ್ ಮಾಡಿ ಅವರು ದಕ್ಷಿಣ ಭಾರತದ ಈ ಶಾಹಿ ಸುಲ್ತಾನರ ಸ್ಮಾರಕಗಳ ಮೇಲೆ ವಿಶೇಷವಾದಂಥ ಅಧ್ಯಯನಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೆಲವು ಸಂದರ್ಭದಲ್ಲಿ ಏನಾಗ್ತಂದ್ರೆ ರೂಟ್ ಗೈಡ್ ಆಗಿರ್ಬೋದು, ರೂಟ್ ಗೈಡು ಅಥವಾ ಸಣ್ಣ ಪುಟ್ಟ ಮಾಹಿತಿ ಕೊಡುವಂಥದ್ದು, ಆ ನಿಟ್ಟಿನಲ್ಲಿ ಅವರು ಸ್ಥಳೀಯರೊಂದಿಗೆ ಸೇರಿಕೊಂಡು ಕೆಲಸ ಮಾಡ್ತಾರೆ. ಬಟ್ ವಿದೇಶಿಯರಿಗೆ ನಮ್ಮ ಮೇಲೆ ಅಷ್ಟು ನಮ್ಮ ಪರಂಪರೆ ಮೇಲೆ ಅಷ್ಟು ಗೌರವ. ಪರಂಪರೆ ಅನ್ನೋದಕ್ಕಿಂತಲೂ ಯಾರಿಗೆ ಆರ್ಕಿಟೆಕ್ಚರ್ ಮೇಲೆ ಆಸಕ್ತಿ ಇರ್ತದೋ ಆ ಡಿಫ್ರೆಂಟ್ ಟೈಪ್ ಆಫ್ ಆರ್ಕಿಟೆಕ್ಚರ್ ಸ್ಟಡಿ ಮಾಡಬೇಕು ಅನ್ನುವಂಥ ಕುತೂಹಲ. ಈಗ ಉತ್ತರ ಭಾರತದ ಆರ್ಕಿಟೆಕ್ಚರೇ ಬೇರೆ, ದಕ್ಷಿಣ ಭಾರತದ್ದೇ ಬೇರೆ. ಇಲ್ಲೇ ಬೆಂಗಳೂರು ಮೈಸೂರು ಅಲ್ಲಿ ಆರ್ಕಿಟೆಕ್ಚರ್ ಬೇರೆ, ದಕ್ಷಿಣ ಭಾರತದ ಆರ್ಕಿಟೆಕ್ಚರೇ ಬೇರೆ. ಈ ಕಲೆ ವಾಸ್ತುಶಿಲ್ಪದಲ್ಲಿ ಬಹಮನಿ ಸುಲ್ತಾನರು ಅಥವಾ ಆದಿಲ್ ಶಾಹಿಗಳು ಒಂದು ವಿಶೇಷ ಹೆಸರನ್ನು ಮಾಡಿದಂಥವ್ರು. ಈ ಯಾಕಂದರೆ ಪರ್ಷಿಯಾ ದೇಶದವರಿಗೆ ವಿದೇಶಿಯರಿಗೆ ನಮ್ಮ ದೇಶದ ಶೈಲಿಯ ಕಟ್ಟಡಗಳು ಗುಲ್ಬರ್ಗದಲ್ಲದವೆ, ಬಿಜಾಪುರದಲ್ಲದವೆ, ನೋಡಬೇಕು ಅನ್ನುವಂಥ ಕುತೂಹಲ. ಆ ಹಿನ್ನೆಲೆಯಲ್ಲಿ ಅಲ್ಲಿಯ ಜನ ಬರ್ತಾರೆ. ಇದು ಕಲಾತ್ಮಕ ದೃಷ್ಟಿಕೋನದಿಂದ ಆಕರ್ಷಣೀಯವಾಗಿರ್ತದೆ. ಬುಕ್ ಬರೀತಾರೆ, ಅಲ್ಲಿ ಪ್ರಚಾರ ಮಾಡ್ತಾರೆ, ಸೆಮಿನಾರ್ಸ್ಗಳು ಮಾಡ್ತಾರೆ. ಹೆಲೆನ್ ಫಿಲೆನ್ ಬರೆದಂತ ಒಂದು 4 ಗ್ರಂಥಗಳದಾವ ನನ್ನ ಹತ್ರ, 3 ಅದಾವ ಇಂಗ್ಲಿಷಲ್ಲಿ ಪಬ್ಲಿಷ್ ಮಾಡ್ತಾನೆ. ನಾವು ಆಧುನಿಕ ಕಾಲಕ್ಕೆ ಬಂದ್ರೆ ಅಥವಾ ಬಹಮನಿಯರ ನಂತರ ಏನು ನಿಜಾಮ್ ಶಾಹಿಗಳು ಬರ್ತಾರ, ಹೈದರಾಬಾದ್ ನಿಜಾಮರು, ಅದರಲ್ಲಿ ವಿಶೇಷವಾಗಿ 7ನೇ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಅಂಥೇಳಿ, ಅವರು ಗುಲ್ಬರ್ಗಕ್ಕೆ ಏನಾದರೂ ಭೇಟಿ ಕೊಟ್ಟ ಸಂದರ್ಭದಲ್ಲಿ, ಯಾಕಂದರೆ ಈ ಗುಲ್ಬರ್ಗ, ಬೀದರ್, ರಾಯಚೂರು, ಬಳ್ಳಾರಿ ಇವೆಲ್ಲವೂ ನಿಜಾಮರ ಪ್ರಾಂತಕ್ಕೆ ಸೇರಿದಂಥವುಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ, ಅವರು ಗುಲ್ಬರ್ಗಕ್ಕೆ ಏನಾದರೂ ಭೇಟಿ ಕೊಟ್ಟರೆ ಇದೇ ಕಟ್ಟಡದಲ್ಲಿ ತಂಗುತ್ತಾ ಇದ್ರು. ಹಾಂ, ಇದೇ ಗುಮ್ಮಟದಲ್ಲಿ. ಇನ್ನೊಂದು ಆಧುನಿಕ ಕಾಲಕ್ಕೆ ಬಂದರೆ ನಾವು ಬ್ರಿಟಿಷ್ ಒಬ್ಬ ಪ್ರತಿನಿಧಿ ಅದನ್ನು ಬ್ರಿಟಿಷ್ ಪ್ರತಿನಿಧಿ ಮೆಡಸ್ ಟೇಲರ್ ಅಂತೇಳಿ, ಮೆಡಸ್ ಟೇಲರ್ ಆತ ಇದೇ ಸ್ಥಳದಲ್ಲಿ ಬಂದು ವಿಶ್ರಾಂತಿಯನ್ನು ಪಡೀತಾ ಇದ್ದ. ಎಸ್ ಸುರಪುರದ ಮೆಡಸ್ ಟೇಲರ್. ಹೌದು, ಆತ ಬಂದು ಇಲ್ಲೇ ತಂಗ್ತಾ ಇದ್ದ. ಅಂತ ಒಂದು ಪ್ರಖ್ಯಾತಿ ಈ ಕಟ್ಟಡಕ್ಕೆ ಇದೆ. ಅಕಾಮಡೇಷನ್ ಇತ್ತು, ಯಾಕಂದ್ರೆ ಸಮಾಧಿ ಇಲ್ಲ ಇಲ್ಲಿ, ಯಾವುದೇ ಸಮಾಧಿ ಇಲ್ಲ. ಇರಲಿಕ್ಕೆ ಲಕ್ಸುರಿಯಾಗಿ ಇರಲಿಕ್ಕೆ ಒಳ್ಳೆ ಸ್ಥಳಾವಕಾಶ ಇದ್ದಾರೆ. ಸಮಾಧಿ ಇದ್ರೆ ಆ ರೀತಿ ವಿಶ್ರಾಂತಿಗೆ ಸ್ಥಳಾವಕಾಶ ಇರಲಿಲ್ಲ ಅಂತ. ಗೆಸ್ಟ್ ಹೌಸ್, ಒನ್ ಟೈಪ್ ಆಫ್ ಗೆಸ್ಟ್ ಹೌಸ್. ಅಂದರೆ ತಮ್ಮ ಕುದುರೆಗಳನ್ನು ಹೊರವಲಯದಲ್ಲಿ ಬಿಟ್ಟು ಇಲ್ಲಿ ವಿಶ್ರಾಂತಿ ಪಡೆದು ಮತ್ತೆ
ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬಹುದು ಮೆಡೋಸ್ಟೇಲರ್ ಅಂತ ಗುಲ್ಬರ್ಗದ ಮೇಲೆ ಬುಕ್ ಬರೆದಿದ್ದಾನೆ ಗುಲ್ಬರ್ಗ ಹೌದು ಆಮೇಲೆ ಇಲ್ಲಿಯ ರಾಜಕೀಯ ವ್ಯವಸ್ಥೆಗಳ ಕುರಿತು ಹಲವು ಗ್ರಂಥಗಳನ್ನು ಬರೆದಿದ್ದಾನೆ ಈ ಸುರಪುರ ವೆಂಕಟನಾಯಕನ ಗುರು ಅವರು ಅಂತ ಆಸ್ಥಾನದ ಒಬ್ಬ ಪ್ರತಿನಿಧಿ ರೆಸಿಡೆಂಟ್ ಆಫ್ ಸುರಪುರ ಅಂದ್ರೆ ಬ್ರಿಟಿಷರ ಪ್ರತಿನಿಧಿಯಾಗಿ ಸುರಪುರನಲ್ಲಿದ್ದಾನೆ ಅವನು ಸುರಪುರದಿಂದ ಇಲ್ಲಿ ಗುಲ್ಬರ್ಗಕ್ಕೆ ಬಂದಾಗ ಈ ಸ್ಥಳದಲ್ಲಿ ನೆಲೆ ನಿಲ್ತಾನೆ ಮೆಡೋಸ್ಟೇಲರ್ ಕುಳಿತು ಅಧಿಕಾರ ಮಾಡಿದಂತ ಸಿಂಹಾಸನ ಕುರ್ಚಿ ಇವತ್ತು ಗುಲ್ಬರ್ಗ ಕಲ್ಬುರ್ಗಿ ಮ್ಯೂಸಿಯಂ ನಲ್ಲಿ ನಾವು ಕಾಣಬಹುದಾಗಿದೆ ಅಚೇರ್ ಅಂದ್ರೆ ವುಡನ್ ಚೇರ್ ಇದೆ ವುಡನ್ ಚೇರ್ ಇದೆ ಅದರ ಮೇಲೆ ಮೆಡೋಸ್ಟೇಲರ್ ಚೇರ್ ಅಂತ ಬರೆಯಲಾಗಿದೆ ಅದನ್ನ ಸುರಪುರನಿಂದ ತಂದು ಈ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಣೆ ಮಾಡಲಾಗಿದೆ ಸೂಪರ್ ಆಮೇಲೆ ಮೆಡೋಸ್ಟೇಲರ್ ಬಳಕೆ ಮಾಡಿರುವಂತ ಪಿಂಗಾಣಿ ಪಾತ್ರೆಗಳು ಅವು ಸಹ ನಾವು ಇವತ್ತು ಮ್ಯೂಸಿಯಂ ನಲ್ಲಿ ನೋಡಬಹುದು ಸರ್ ಇನ್ನೊಂದು ಹೇಳ್ತಾರೆ ಹೇಳಿ ಒಂದು ಎಲ್ಲ ಓದಿದ್ದೇನೆ ನಾನು ಈ ಟಿಲ್ 16th ಸೆಂಚುರಿ ಈ ನಾರ್ತ್ ಕರ್ನಾಟಕ ಎಸ್ಪೆಷಲಿ ತುಂಬಾ ಉತ್ಸಾಹ ಸ್ಥಿತಿಯಲ್ಲಿ ಇತ್ತು ಅದು ಆಡಳಿತ ಆಗ್ಬೋದು ಅಥವಾ ಆರ್ಥಿಕತೆ ಆಗ್ಬೋದು ಕೃಷಿ ಇತ್ಯಾದಿ ಎಲ್ಲವೂ ಆದ್ರೆ 16ನೇ ಶತಮಾನದ ನಂತರ ಸ್ವಲ್ಪ ದಕ್ಷಿಣ ಭಾರತದ ಅಭಿವೃದ್ಧಿ ಅವೆಲ್ಲ ಸ್ಟಾರ್ಟ್ ಆಯಿತು ಬಟ್ ಇದು ನೀವು ಹೇಳಿದಾಗೆ ಯಾವಾಗಲಿಂದ ತಗೊಂಡ್ರೆ ಚಾಲುಕ್ಯರು ಅವರೆಲ್ಲರೂ ಸೇರಿಸಿ ಇವರು ಮುಸ್ಲಿಂ ದೊರೆಗಳು ಬಹಳ ಉತ್ಸಾಹದಲ್ಲಿ ಇತ್ತು ಅಂತಾರೆ ಅದು ಇಸ್ ಇಟ್ ಟ್ರೂ ಸರ್ ಈ ಚರಿತ್ರೆಯಲ್ಲಿ ಏನಾಗ್ತಂದ್ರೆ 17ನೇ ಶತಮಾನದವರೆಗೆ ವಿಶೇಷವಾಗಿ ಸ್ಥಳೀಯರು ಅಧಿಕಾರ ಮಾಡಿದ್ರು 14ನೇ ಶತಮಾನದವರೆಗೆ ಸ್ಥಳೀಯರು 15ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಬರ್ತಾರೆ ಆಮೇಲೆ ಬಹಮನಿಗಳು ಬರ್ತಾರೆ ಆಗಿನ ಕಾಲದಲ್ಲಿ ಜನರಿಗೆ ಹೆಚ್ಚಿನ ಪ್ರಮಾಣದ ತೆರಿಗೆ ವಸೂಲಿ ಅಥವಾ ಕಷ್ಟ ನಷ್ಟಗಳು ಇರಲಿಲ್ಲ 1724ರಲ್ಲಿ ಏನಾಗ್ತಂದ್ರೆ ಗೋಲ್ಕುಂಡದ ಕುತುಬ್ ಶಾಹಿ ಗೋಲ್ಕುಂಡದ ನಿಜಾಮ್ ಶಾಹಿಗಳು ಅಧಿಕಾರಕ್ಕೆ ಬರ್ತಾರೆ ನಾವಿನ್ನು ನಿಜಾಮರು ಅಂತ ಕರಿತೀವಲ್ಲ ಹೈದರಾಬಾದದ ನಿಜಾಮರು ಅಲ್ಲಿ ಗೋಲ್ಕುಂಡದಲ್ಲಿ ನಿಜಾಮರ ಅಧಿಕಾರ ಬರ್ತದೆ ಅಲ್ಲಿ 1724ರಿಂದ 1948ರವರೆಗೆ 7 ಜನ ನಿಜಾಮರು ಅಧಿಕಾರ ಮಾಡ್ತಾರೆ ಅದಕ್ಕೆ ನಿಜಾಮರ ಆಡಳಿತದಲ್ಲಿ ಈ ಭಾಗದಲ್ಲಿ ಹಲವು ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದ ತೆರಿಗೆ ವಸೂಲಿಯಾಗಿತ್ತು ಇವತ್ತು ನಿಜಾಮನ ಸಂಸ್ಥಾನ ಅಗರ್ಭ ಶ್ರೀಮಂತ ಸಂಸ್ಥಾನ ಇಡೀ ಜಗತ್ತಿನಲ್ಲಿಯೇ ಹಿ ವಾಸ್ ದ ರಿಚೆಸ್ಟ್ ಮ್ಯಾನ್ ಅಂಥೇಳಿ ಕನ್ಸಿಡರ್ ಮಾಡಲಾಗ್ತದೆ ನೋಡಿ ಶ್ರೀಮಂತ ಮನುಷ್ಯ ಅಂತ ಅದಕ್ಕೆ ಬ್ರಿಟಿಷರು ಏನು ಮಾಡಿದ್ರು ಅಂದರೆ ನಿಜಾಮರಿಂದ ಹೆಚ್ಚಿನ ಹಣ ಹೇಗೆ ವಸೂಲಿ ಮಾಡಬೇಕು ಅಂತ ಅವನಿಗೆ ಎಲ್ಲ ರೀತಿಯ ಭರವಸೆಗಳನ್ನು ಕೊಡ್ತಾ ಕೊಡ್ತಾ ಹೆಚ್ಚಿನ ಹಣ ವಸೂಲಿ ಮಾಡ್ತಾರೆ ಆ ಹೆಚ್ಚಿನ ಹಣ ಎಲ್ಲಿಂದ ಸಂಗ್ರಹ ಮಾಡಬೇಕು ಅದೇ ಸ್ಥಳೀಯರಿಂದ ತೆರಿಗೆಯನ್ನು ವಸೂಲಿ ಮಾಡುವುದು ಆ ಸ್ಥಳೀಯರಿಂದ ತೆರಿಗೆ ವಸೂಲಿ ಮಾಡಿದ ಹಣವನ್ನೇ ತನ್ನ ಲಕ್ಸುರಿಗೂ ಬಳಸ್ಕೋಬೇಕು ಮತ್ತು ಬ್ರಿಟಿಷರಿಗೂ ಸಂದಾಯ ಮಾಡಬೇಕು ಅಂತ ಆ ಕಾರಣಕ್ಕಾಗಿ ಕಟ್ಟಡ ಧ್ವನಿ ಹೇಳ್ತಿದೆ ಏನೋ ಅದನ್ನ ಏನೋ ಹೇಳ್ತಾ ಇದೆ ಅಂದ್ರೆ ನಾನು ಉಳಿಸಿ ಅಂತ ಹೇಳ್ತಾ ಇದ್ದೆ ಬಹುಶಃ ಹೌದು ನಾನು ಉಳಿಸ್ಕೊಂಡು ಈಗ ಮೋಸ್ಟ್ಲಿ ಅದು ಮ್ಯಾಗಿಂದ ಇನ್ನೊಂದು ಸ್ವಲ್ಪ ಅಂದ್ರೆ ನಾವು ಇದು ಮಾಡ್ತಾ ಇದೀವಲ್ರಿ ಸೌಂಡಿಗೆ ಅದು ಓಡಾಟಕ್ಕೆ ಹೌದು ಆ ಕಾರಣಕ್ಕಾಗಿ ಈ ಪ್ರದೇಶ ಬಡತನ ಅನುಭವಿಸ್ತಿರ್ಬೇಕು ಅಂತ ಅದೇ ಅತಿ ಹೆಚ್ಚಿನ ತೆರಿಗೆ ವಸೂಲಿ ಮಾಡುವುದರಿಂದ ಯಾಕಂದ್ರೆ ನಿಜಾಮರು ಅಷ್ಟೊಂದು ಶ್ರೀಮಂತರಾಗಲಿಕ್ಕೆ ಕಾರಣ ಒಂದು ಉದಾಹರಣೆ ಹೇಳ್ತೀನಿ ನಿಜಾಮರು ವಾಸವಾಗಿರುವಂತಹ ಸ್ಥಳ ಕಿಂಗ್ ಕೋಟಿ ಅಂತ ಈ ಕಡೆ ಮೇಲ್ಗಡೆ ಕಿಂಗ್ ಕೋಟಿ ಅಂತ ಕಿಂಗ್ ಕೋಟಿ ಹೈದರಾಬಾದ್ನಲ್ಲಿದೆ ಆ ಕಿಂಗ್ ಕೋಟಿಯಲ್ಲಿ ಅವನ ಒಂದು ಭಾಗದಲ್ಲಿರುವಂತಹ ಸಂಪತ್ತು 9 ಟ್ರಕ್ ಮಿನಿ ಲಾರಿ ಅಂತ ಕರಿತೀವಿ ನೋಡ್ರಿ 909 ಆ 9 ಲಾರಿಗಳಲ್ಲಿ ಬಂಗಾರದ ಇಟ್ಟಂಗಿಗಳು ಇರ್ತಿದ್ದು ಆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವುಗಳನ್ನು ಸಾಗಾಣಿಕೆ ಮಾಡ್ತಾ ಇದ್ದ ಅಂದ್ರೆ ಒಂದೇ ಕಡೆಗೆ ಸಂಪತ್ತು ಇರಬಾರ್ದು ಅಂತ ಆ ಬಂಗಾರದ ಇಟ್ಟಂಗಿಗಳನ್ನು ಬೇರೆ ಬೇರೆ ರೂಮ್ಗಳಿಗೆ ಸ್ಥಳಾಂತರ ಮಾಡ್ತಾ ಇದ್ದ ಅಂತ ಒಬ್ಬ ಶ್ರೀಮಂತ ಜಗತ್ತಿನಲ್ಲಿಯೇ ಒಂದು ಪ್ರಮುಖವಾದಂತ ವಜ್ರ ಬರ್ತದೆ ಜೇಕಬ್ ಅಂತ ಹೇಳಿ ಜೇಕಬ್ ಅಂದ್ರೆ ಕೊಹಿನೂರ್ ವಜ್ರ ಬಿಟ್ಟರೆ ಇದೇ ಸೆಕೆಂಡ್ ಡಿಮ್ಯಾಂಡ್ ಇರುವಂತ ವಜ್ರ ಜೇಕಬ್ ಆ ಜೇಕಬ್ ವಜ್ರ ನಿಜಾಮರ ಕಿರೀಟದಲ್ಲಿ ಇತ್ತು ಅಂತ ಒಬ್ಬ ಅಗರ್ಭ ಶ್ರೀಮಂತನಾಗಲಿಕ್ಕೆ ಕಾರಣ ಯಾವ ಅರಸನಿಗೂ ಸಂಪತ್ತು ಮೇಲಿನಿಂದ ಧಾರೆ ಎರೆದು ಬರುವುದಿಲ್ಲ
ಸಂಪತ್ತು ಕ್ರೂಢೀಕರಣ ಮಾಡಬೇಕಂದ್ರೆ ಬೇರೆಯವರನ್ನ ಲೂಟಿ ಮಾಡಬೇಕಷ್ಟೇ, ಬೇರೆಯವರನ್ನ ಬೇರೆಯವರಿಂದ ಹೆಚ್ಚಿನ ಪ್ರಮಾಣದ ತೆರಿಗೆ ವಸೂಲಿ ಮಾಡಬೇಕು. ಹೀಗಾಗಿ ಸಂಪತ್ತು ಸಂಗ್ರಹವಾಗುತ್ತದೆ. ಇಲ್ಲ, ಮೇಲ್ಭಾಗಕ್ಕೆ ಹೋಗ್ತಾ ಇದೀವಿ. ಇದು ಒಂದು ರೀತಿ ಭೂಲ್ ಭುಲಯ್ಯದ ಹಾಗೆ ಅಂತ ಅಂದ್ರೆ, ಒಂದು ಮಾರ್ಗದಲ್ಲಿ ಹೋದೇವು ಅಂದ್ರೆ ಮತ್ತೊಂದು ಯಾವ ಕಡೆನೂ ಹೋಗ್ತದ. ರಕ್ಷಣಾ ತಂತ್ರ ಇವ್ರೆಲ್ಲದ್ರು ನಿಮ್ಮ ಇವ್ರು ಕಾರ್ತಿಕ್ ಇರೋದ ಕಾರ್ತಿ ಮ್ಯಾಲೆ ಹೋಗಿರ್ಬೇಕು. ಬ್ಯಾಟ್ರಿ ಇದೆ ಸರ್ ನಿಮ್ಮಲ್ಲಿ ಎಕ್ಸ್ಟ್ರಾ? ಅಲ್ಲ ಹತ್ತೈತೆ, ಹತ್ತದ ಸರ್ ಸ್ವಲ್ಪ ನಿಮ್ಗಿನ ಸ್ವಲ್ಪ ಎತ್ತರ ಇರುತ್ತೆ ಸರ್. ಕರೆಕ್ಟ್ ಆರ್ ಡಿ ಇದೆ ಇದು. ಎಸ್ ಕೊಡಿ. ಹಾಂ ಓ ಅಯ್ಯೋ, ಆರ್ ಡಿ ಊರ ಹೊಂದ್ಕೊಂಡ ನಾನು. ಗೋಲ್ ಗುಂಬಡ ಪ್ರತಿರೂಪ ಸಿಗ್ತದೆ. ಹೌದು, ಆದ್ರೆ ಪ್ರಾಂಗಣದ ಒಳಭಾಗದಲ್ಲಿ ಇರ್ತೀವಿ ನಾವು, ಆದ್ರೆ ಇಲ್ಲಿ ಹೊರವಲಯದಲ್ಲಿ ಈ ರೀತಿ ಸುತ್ತಾಡಬಹುದು. ಇಲ್ಲಿ ಕಾವಲುಗಾರರು ವೀಕ್ಷಣೆಗೆ ಕೂಡುವಂತಹ ಸ್ಥಳಗಳು, ನಿಂತು ವೀಕ್ಷಣೆ ಮಾಡಬಹುದು. ನಾಲ್ಕು ದಿಕ್ಕಿನಲ್ಲಿ ಈ ರೀತಿಯ ಕಾವಲು ಗೋಪುರಗಳನ್ನ ನಾವು ನೋಡ್ತಾ ಇದೀವಿ. ಈ ಗುಂಬಂಟಗಳ ರಚನೆ ಹೇಗಾಗುತ್ತದೆ ಅನ್ಲಿಕ್ಕೆ ಇಲ್ಲಿ ನಾವು ಸರಳವಾಗಿ ವೀಕ್ಷಣೆ ಮಾಡಬಹುದು. ನೋಡಿ, ಈ ಹಂತದವರೆಗೆ ಸ್ಟ್ರೇಟ್ ಆಗಿದೆ, ಪ್ರಾರಂಭದಿಂದ 6 ಅಡಿ ಅಥವಾ 7 ಅಡಿವರೆಗೆ. ಇದಾದ ನಂತರ ಅದು ಡ್ರಮ್ ಆಕಾರದಲ್ಲಿ ತಿರುಗುತ್ತೆ. ಇದು ಡ್ರಮ್ ಟೋಮ್ ಅಂತ ಕರೀತಾರೆ. ಇಲ್ಲಿಂದ ಸ್ವಲ್ಪ ಸ್ವಲ್ಪ ಸ್ಲೋಪ್ ಮಾಡ್ತಾ ಮಾಡ್ತಾ ಮೇಲ್ಗಡೆ ಒಯ್ಲಾಗ್ತದೆ. ಹಾಂ, ಅಂಥ ಒಂದು ವಿಶೇಷತೆ ಈ ಗುಮ್ಮಟದಲ್ಲಿ ನಾವು ಕಾಣಬಹುದು. ಇದೆಲ್ಲವೂ ನಮ್ಮ ದೇಶ ನಮ್ಮ ನಾಡಲ್ಲಿರುವಂಥ ಮಾರ್ವೆಲ್ಸ್ ಇವೆಲ್ಲ. ಹೌದು, ವಂಡರ್ಸ್. ಈ ವಂಡರ್ಸ್ ಅಂತ ಅವ್ರು ಯಾರೋ ಲಿಸ್ಟ್ ಮಾಡದೇ ಇರ್ಬೋದು, ಅದು ನಿಜಕ್ಕೂ ವಂಡರ್ಸ್ಗಳು. ನಾನು ಹೇಳ್ದಲ್ಲ, ಓ ಆಲದ ಮರ, ಆಲದ ಮರ, ಆಲದ ಮರದ ಬೀಜ ಒಳಗೆ ಹೋಗ್ಬಿಡಿ ಸರ್. ಅದು ನೋಡಿ ಮೇಲೆ ಬಂದು ಈ ಗಾರೆ. ಈಗ ಇನ್ನೇನಾದರೂ ಕೆಲವೇ ವರ್ಷಗಳಲ್ಲಿ ಈ ಭಾಗದಲ್ಲಿರುವಂಥ ಸಂಪೂರ್ಣ ಪ್ಲಾಸ್ಟರ್ ಬಿದ್ದು ಹೋಗ್ಬೋದು. ಸ್ವಲ್ಪ ಒಂದು 4 ಫೋಟೋ ತೆಗೀರಿ ಇವರೇ. ಇನ್ನೊಂದು ಸ್ವಲ್ಪ ಗಾತ್ರದಲ್ಲಿ ಹೆಚ್ಚಾಯ್ತಂದ್ರೆ ಮೇಲ್ಭಾಗದ ಇಡೀ ಪ್ಲಾಸ್ಟರ್ ಬಿದ್ದು ಹೋಗ್ಬಿಡ್ತದೆ. ಪ್ಲಾಸ್ಟರ್ ಬಿದ್ದು ಹೋಯ್ತು ಅಂದ್ರೆ ಆ ರೀತಿ ನಿರ್ಮಾಣ ಮಾಡೋದು ಅಸಾಧ್ಯವಾದಂತ ಮಾತು. ಹಾ, ಅದಕ್ಕೆ ಸಾಧ್ಯವಿಲ್ಲ. ಹೌದೌದು. ಈಗ ನೋಡಿ, ಇದು ಇದ್ರ ಬೀಜ ಹುಡುಕ್ತಾ ಹೋದ್ರೆ ನಾವು ಒಂದು ಧೂಳಿನ ಕಣ. ಎಸ್, ಅಷ್ಟು ಜಾಗ ಸಿಕ್ಕರೆ ಸಾಕು ಇಡೀ ಈ ರೀತಿ ಬರ್ತದೆ. ಬೆಂಗಳೂರಿನಲ್ಲಿ ಏನು ಧೂಳಿನ ಕಣ ಇದ್ದಾಗಿರ್ತದೋ ಸಣ್ಣದು ಆ ದೊಡ್ಡ ಆಲದ ಮರ ಸುಮಾರು ಎಷ್ಟು 8-10 ಎಕರೆ ವಿಸ್ತೀರ್ಣಗೊಂಡಿದ್ದಲ್ಲ ಬೆಂಗಳೂರು ಸಮೀಪ. ಹಾ, ಆ ರೀತಿ ಇದು ಇಡೀ ಕಟ್ಟಡ ತುಂಬೆಲ್ಲ ಆವರಿಸಿಕೊಳ್ಬಹುದು. ಕೊನೆಗೆ ಒಂದಿನ ಇಲ್ಲಿ ಬರೀ ಆಲದ ಮರ ಮಾತ್ರ ಇರುತ್ತೆ, ಆಲದ ಮರ ಮಾತ್ರ ಉಳಿತದೆ, ಈ ಕಟ್ಟಡ ಹೊರಟು ಹೋಗ್ಬಿಡ್ತದೆ. ಎಂತ ಗುಡುಗು ಸಿಡಿಲುಗು ನಡಗದ ಇದು. ಒಂದು ಆಲದ ಮರ, ಆಲದ ಮರದ ಬೀಜಕ್ಕೆ ನಡಗಿ ಆಶ್ರಯ ಮನೆಗಳ ಸರ್. ಆಶ್ರಯ ಮನೆಗಳ. ಇದು ರಿಂಗ್ ರೋಡ್. ಇನ್ನು 8 ವರ್ಷಕ್ಕೆ ಇದನ್ನೆಲ್ಲ ಬಿಡಿಸ್ ಇದ್ರ ಒಳಗಡೆ ಹೋಗ್ಬಿಡ್ತಾವ. ಒಳಗಡೆ ಹೋಗ್ಬಿಡ್ತಾವ. ಇನ್ನೊಂದು 25 ವರ್ಷಕ್ಕೆ ಈ ಕಟ್ಟಡ ಬಿಡಿಸುತ್ತಿದೆ. ಡೆಫಿನೆಟ್ಲಿ ಹಾಗೆ ಬಿಟ್ಟರೆ 25 ವರ್ಷಕ್ಕೆ ಇಬ್ಬಾಗ ಮಾಡ್ಬಿಡಿ. ಹಾಂ, ಬಿಡ್ರಿ.
ಸರ್ ಈ ನೋಡಿ ಈ ಕಾವಲು ಗೋಪುರನ ಸೈನಿಕ ನಿಂತ್ಕೊಳ್ಳೋದಂತ ಸುಮ್ಮನೆ ಬಿಟ್ಟಿಲ್ಲ ಅವರು ಹೌದು ಚಿತ್ರ ಕೊಟ್ಟಿದ್ದಾರೆ ಎಷ್ಟು ಕಟ್ಟಡಕ್ಕೆ ಅಲಂಕಾರ ಮಾಡಲಿಕ್ಕೆ ಸಾಧ್ಯದನೋ ಅಷ್ಟೆಲ್ಲ ಕಡೆಗೆ ಅಲಂಕಾರ ಮಾಡಲಾಗಿದೆ ಸೈನಿಕ ವೀಕ್ಷಣೆಗೆ ಸಾಧ್ಯ ಇದ್ದ ಮಟ್ಟದಲ್ಲೇ ಕಮಾನುಗಳ ರಚನೆ ಇದೆ ಈ ಲೇಔಟ್ಗಳೆಲ್ಲವೂ ಅನಧಿಕೃತ ಒಂದು ದೃಷ್ಟಿಯಲ್ಲಿ ಯಾಕಂದ್ರೆ ಈ ಕಟ್ಟಡಕ್ಕೆ ದೊಡ್ಡ ಪ್ರಮಾಣದ ಸ್ಥಳಾವಕಾಶ ಪೂರ್ತಿಯಾಗಿ ಗಾರ್ಡನ್ ಇತ್ತು ಆ ಕಾಲದಲ್ಲಿ ಬಹಮನಿ ಸುಲ್ತಾನರು ಗಾರ್ಡನ್ ಬಗ್ಗೆ ಬಹಳ ದೊಡ್ಡ ಕಲ್ಪನೆ ಅವರಲ್ಲಿ ಇವತ್ತು ನಾವು ಕಲಬುರಗಿ ನಗರದಲ್ಲಿ ಬಹಮನಿಯರ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ಗಾರ್ಡನ್ಗಳು ಸಿಗುವುದಿಲ್ಲ ಅದನ್ನೇ ಬೀದರ್ನಲ್ಲಿ ನೋಡಿದ್ರೆ ಲಾಲ್ಬಾಗ್ ಅನ್ನುವಂಥ ಒಂದು ಗಾರ್ಡನ್ ಸಾರ್ವಜನಿಕ ಉದ್ಯಾನವನ ಎಂಥ ಬೃಹತ್ ಪ್ರಮಾಣದಿದೆ ಅಂದರೆ ಇಡೀ ಕಟ್ಟಡಕ್ಕೆ ಒಂದು ಕಡೆಗೆ ಸೋಲಾ ಕಂಬ ಮಸೀದಿ ಬರ್ತದೆ ಇನ್ನೊಂದು ಕಡೆಗೆ ಗಗನ್ ಮಹಲ್ ಬರ್ತದೆ ಆ ಎರಡಕ್ಕೂ ಮಧ್ಯದಲ್ಲಿ ವಿಶಾಲವಾದಂಥ ಒಂದು ಲಾಲ್ಬಾಗ್ ಕೈತೋಟ ಇದೆ ಅದರಿಂದ ಕಟ್ಟಡಕ್ಕೆ ಅಷ್ಟೊಂದು ಸೌಂದರ್ಯ ಬರ್ತದೆ ಇದು ಕೇವಲ ಬೀದರ್ ಮತ್ತು ಬಿಜಾಪುರಗಳಲ್ಲಿ ಅಂತ ಇಲ್ಲ ಅದರ ಜೊತೆಗೆ ಗುಲ್ಬರ್ಗಾದಲ್ಲಿಯೂ ಸಹ ಅಂಥ ಗಾರ್ಡನ್ಗಳು ಇದ್ದಿರಬಹುದು ಅದಕ್ಕೆ ಕಾರಣ ಇಷ್ಟೊಂದು ವಿಶಾಲವಾದಂಥ ಪ್ರದೇಶದಲ್ಲಿ ಈ ಬೃಹತ್ ಕಟ್ಟಡ ಅಂದರೆ ಇದು ಸುತ್ತಲೂ ಒಂದು ದೊಡ್ಡ ಉದ್ಯಾನವನ ಇರಲೇಬೇಕು ಅಂತ ಇದು ಈದ್ಗಾ ಪ್ರಾರ್ಥನಾ ಸ್ಥಳ ಅದು ಇದು ಈದ್ಗಾ ಮೈದಾನ ಆಧುನಿಕವಾಗಿ ಇತ್ತೀಚೆಗೆ ನಿರ್ಮಾಣವಾಗಿರುವಂಥದ್ದು ಈ ರೀತಿ ನೋಡಿ ಆ ಗುಡ್ಡ ಕ್ವಾರಿ ಎಷ್ಟು ಎತ್ತರವಾಗಿದೆ ಅಂದ್ರೆ ಅಷ್ಟು ಅದರ ಸುತ್ತಮುತ್ತಲೆಲ್ಲೂ ಮೈನಿಂಗ್ ನಡೆದಿದೆ ಇದು ಹೀಗೆ ಇದನ್ನು ಬಿಟ್ಟಿದ್ದೆ ಆದರೆ ಇಲ್ಲಿನೂ ಮೈನಿಂಗ್ ಆಗಿ ಇಲ್ಲಿ ತನ ಬಂದು ಸಂಪೂರ್ಣ ಕಟ್ಟಡನೇ ನಾಶವಾಗ್ತಾ ಇತ್ತು ನಾಶವಾಗ್ತದೆ ಮಾಡಕ್ ಬಿಡಬಾರ್ದು ಯಾಕಂದ್ರೆ ಮಾನ್ಯುಮೆಂಟ್ ಹೌದು ಇದೇನಾದ್ರು ಡ್ಯಾಮೇಜ್ ಆದ್ರೆ ನಮ್ಮ ದೇಶ ಸಂಪತ್ ನಾಶ ಅಲ್ವಾ ತೆಗೆದು ನೋಡಿ ಚಿಲ್ಲರೆ ದುಡ್ಡಿನ ಆಸೆಗೆ ಎಷ್ಟು ಬಂದ್ಬಿಡುತ್ತೆ ಮಹಾ ದುಡ್ಡು ಅದ್ರಲ್ಲಿ ಅವ್ರಿಗೆ ಈ ಈ ಉದ್ಯಮ ಡೆವಲಪ್ ಮಾಡುವಂತ ಮನಸ್ಸಿಗಿಂತಲೋ ತೋಡುವುದು ಮನಸ್ಥಿತಿ ಆಮೇಲೆ ಯಾರನ್ನ ಭೂಗರ್ಭ ಸಂಶೋಧನೆ ಮಾಡೋರಿಗೆ ಅಲ್ಲಿ ಎಂತ ಮೆಟೀರಿಯಲ್ ಇದೆ ನೋಡಿ ಸರ್ ಅಲ್ಲಿ ಆ ಸಾಲಿಡ್ ಮಟೀರಿಯಲ್ ಅದ ಅಂತೇಳ್ಕೊಂಡೆ ಈ ಕಟ್ಟಡಗಳು ನಿಂದಿರ್ತಾವೆ ಇಲ್ಲ ಏನಾದ್ರು ಬ್ಲಾಕ್ ಸಾಯಿಲ್ ಅಥವಾ ಲೂಸ್ ಸಾಯಿಲ್ ಇತ್ತಂದ್ರೆ ಎಂತಲ್ಲಿ ಕಟ್ಟಡ ನಿಲ್ಲುವುದಿಲ್ಲ ನಿಲ್ಲಲ್ಲ ನಿಲ್ಲಲ್ಲ ಅವು ಕಲ್ಲಿನ ರಚನೆ ಇದೆ ಹೌದು ಹೌದು ಅವರೆಲ್ಲ ಹಿರಿಯರು 800-900 ವರ್ಷದಿಂದ ಎಷ್ಟು ಬದುಕುತ್ತಿದ್ರು ಸರ್ ಕೆಳಗಡೆ ಅಂದ್ರೆ ಭೂಗರ್ಭದಲ್ಲಿರುವಂತ ವಸ್ತುಗಳನ್ನು ಅಧ್ಯಯನ ಮಾಡಿ ಇಲ್ಲಿ ಕಟ್ಟಡ ಕಟ್ಟಬೇಕು ಅಥವಾ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬರ್ತಾ ಇದ್ರು ಅಂತ ಇಲ್ಲಿ ನೋಡಿ ಇದು ಸಣ್ಣ ಸಸಿ ಆಲದ ಮರದ ಸಸಿ ಇದು ಈ ಭಾಗ ಬೆಳೆಸ್ತದೆ ಅದಕ್ಕೆ ನಾವು ಇದನ್ನ ಇಲ್ಲೇ ತೆಗೆದು ಬಿಡೋಣ ಈ ರೀತಿ ಸಸಿಗಳನ್ನು ಆ್ಯಸಿಡ್ ಹಾಕೋದ್ರ ಮೂಲಕ ಅವುಗಳನ್ನು ಸಂಪೂರ್ಣವಾಗಿ ಬೆಳೆದ ಹಾಗೆ ಮಾಡಬಹುದಾಗಿತ್ತು ಎಲೆ ಕಿತ್ತಿದೀವಿ ಅದು ಬೆಳೆ ಕಟ್ಟಿಟ್ಕೊಂಡಿದೆ ಹೌದು ಇದ್ರು ಒಂದು ಸಲ ಬೇರೆ ಅದಕ್ಕೆ ಟಚ್ ಆಯ್ತಂದ್ರೆ ಅದಕ್ಕೆ ಕಿತ್ತುವುದು ಬಹಳ ಕಷ್ಟ ಇಷ್ಟು ಮಾಡಿದ್ದೆ ಒಂದು ಒಳ್ಳೆ ಕೆಲಸ ನೋಡಿ ಹೌದಲ್ಲ ನೋಡಿ ಅದರ ಇದರ ರಚನೆ ನೋಡಿ ಮೇಲ್ಭಾಗದ ಗುಮ್ಮಟಗಳ ರಚನೆ ಅದರ ಅಲಂಕಾರ ಸುತ್ತಲೂ ಪಟ್ಟಿಗಳು ಇವತ್ತೇನಾರ ರಾಜ ಬೈ ಚಾನ್ಸ್ ಎದ್ದು ಬಂದು ಅವ್ನು ಮಾಡಿರೋ ಡಿಸೈನ್ ಕೆಳಗಡೆ ಈ ಡಿಸೈನ್ ನೋಡ್ಬಿಟ್ರೆ ಹಂಗೆ ಮಾಡಿದ್ರೆ ಕೈಯಲ್ಲ ಕಡದಾಕ್ಬಿಡ್ತದೆ ಡೆಫಿನೆಟ್ಲಿ ಇಲ್ಲಿ ಮಳೆ ನೀರು ಕೆಳಗಡೆ ಹೋಗ್ಲಿಕ್ಕೆ ಈ ರೀತಿ ವ್ಯವಸ್ಥೆ ಇದೆ ನೋಡಿ ವಾಟರ್ ಅಂತಾರೆ ಸ್ಲೋಪು ಸ್ಲೋಪ್ ಕೊಟ್ಟಿದ್ದು ನೀರು ಬಿದ್ದ ಆಚೆ ಹೋಗಿ ಪ್ರತಿ ಕಡೆ ಆ ಕಡೆನು ಅದೇ ರೀತಿ ಇದೆ ಪ್ರತಿ ಹಂತದಲ್ಲಿ ನೀರು ನಿಲ್ಲದ ಹಾಗೆ ಈ ರೀತಿಯ ರಚನೆಗಳನ್ನ ನಾವು ಕಾಣ್ತಾ ಇದೀವಿ ಇಲ್ಲಿ ಕಟ್ಟಿದ ರಾಜನೇ ತನ್ನ ಶಾಸನ ಹಾಕೊಂಡಿಲ್ಲ ಲೇಟ್ ಬಾಪ್ಪ ಇಲ್ಲ ಇಲ್ಲ ಇಷ್ಟು ಸಾಕು ಇಲ್ಲ ಇಲ್ಲ ಸರ್ ದೊಡ್ಡ ಲೈಟ್ ಇದೆ ಅಂದ್ರೆ ಒಳಗಡೆ ಇಳಿತಾ ಇದೀವಿ ಅನ್ನೋಂತ ಕಲ್ಪನೆ ಬರ್ತದ ನೆಲದ ಮೇಲೆ ಇದೀವಿ ಬಟ್ ಇನ್ನೂ ನಾವು ಒಂದು ಅಂತಸ್ತ ಮೇಲ್ಭಾಗದಲ್ಲಿ ಇದೀವಿ ಕರೆಕ್ಟಾಗಿ ಏನಂತಾನೆ ಅಷ್ಟಿದೆ
ಯಾವುದೇ ಕೆಲವು ಮೂರ್ತಿಗಳನ್ನು ನೋಡ್ತಾ ಇದ್ದೀವಿ ಅಂದರೆ ಅವರ ಎತ್ತರಕ್ಕೆ ಮಾಡುವಂಥ ಮೂರ್ತಿಗಳಿರ್ತವೆ. ಈಗ 5 feet 6 inches, 6 feet 2 inches ಮೋಸ್ಟ್ಲಿ ಆ ಎತ್ತರದಲ್ಲಿ ಆತ ಇರಬಹುದು ಅಂತ. ಆ ಹಿನ್ನೆಲೆಯನ್ನು ಇಟ್ಕೊಂಡು ಅವರ ಮೂರ್ತಿಗಳನ್ನು ನಿಲ್ಲಿಸಿ ಸಿದ್ಧಪಡಿಸಿ ಅನಾವರಣ ಮಾಡ್ತಾರೆ. ಅದರಲ್ಲಿ ಒಂದು ಸೈದ್ಧಾಂತಿಕತೆ ಇದೆ. ಕೇಳ್ತೇವೆ ಶಿಲ್ಪಿ ಸಮಯ ಎಷ್ಟೈಟ್ಲಿ ಈವನ್ ಅದರ ಲಕ್ಷಣಗಳು ಮುಖ ಲಕ್ಷಣಗಳು ಸಹ ಅವರನ್ನೇ ಹಾಕಿರ್ತಾರೆ, ರಾಜರನ್ನ ಹೋಲಬೇಕು ಅಂತ. ಮಾಡೋದು ಯಾಕೆ ಹೇಳಿ ಸರ್, ತಮ್ಮ ಹೆಸರು ಶಾಶ್ವತ ಉಳಿಲಿ ಅಂತ ಹೇಳಿ ಅವ್ರು ತುಂಬಾ ಫ್ಯೂಚರಿಸ್ಟಿಕ್ ದೃಷ್ಟಿ ಇತ್ತು ಅನ್ನಕ್ಕೆ ಸತ್ಯ ಆಗಿದೆ. ಪ್ರವಾಸಿಗರು ಬರ್ತಾರೆ, ಫೋಟೋ ತೆಕ್ಕೋತಾರೆ, ನಾವು ವಿಡಿಯೋ ಮಾಡ್ತೀವಿ. ಎಂಟುನೂರು ವರ್ಷಗಳವರೆಗೆ ಅದಂದ್ರೆ 1000 ವರ್ಷದ ಒಂದು ಕಲ್ಪನೆ ರಾಜ ಮಹಾರಾಜರಲ್ಲಿ ಇರ್ತಾ ಇತ್ತು. ಆ ಮುಂದಾಲೋಚನೆಯಿಂದಲೇ ಈ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಇನ್ನು ಈ ರೀತಿಯ ಬಲಿಷ್ಠ ಕಟ್ಟಡಗಳು ನಾವು ಇವತ್ತಿಗೂ ಕಟ್ಟಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ಅದು ಇಷ್ಟೆಲ್ಲ ಟೆಕ್ನಾಲಜಿಗಳನ್ನ ಬಳಸಿಕೊಂಡು ಆಗ ಕೇವಲ ಮಾನವ ಸಂಪನ್ಮೂಲಗಳಿಂದಲೇ ಇಂತಹ ಬೃಹದಾಕಾರದ ಕಟ್ಟಡ ನಿರ್ಮಾಣ ಆಗಿದೆ ಅಂತ ನನಗನ್ನಿಸ್ತದೆ. ಈ ರೀತಿಯ ಕಟ್ಟಡ ನಿರ್ಮಾಣಕ್ಕೆ ಕನಿಷ್ಠ 8-10 ವರ್ಷಗಳ ಸಮಯ ತಗೊಂಡಿರ್ಬೋದು ಒಂದೊಂದು ಮಾನ್ಯುಮೆಂಟ್ಗೆ. ಯಾಕಂದ್ರೆ ಇವುಗಳ ಬಗ್ಗೆ ನಿಖರವಾದ ದಾಖಲೆಗಳಿಲ್ಲ, ಯಾವಾಗ ಪ್ರಾರಂಭವಾಯಿತು ಯಾವಾಗ ಅಂತ್ಯಗೊಂಡಿತು. ಆ ದಾಖಲೆಗಳು ನಾವು ಯಾವ ಆಧಾರದ ಮೇಲೆ ಊಹಿಸ್ಕೊಳ್ಬೋದಂದ್ರೆ ರಾಜನ ಕಾಲಮಾನವನ್ನು ಊಹಿಸ್ಕೊಂಡು, ರಾಜನ ಆಳ್ವಿಕೆ ಇಲ್ಲಿಂದ ಇಲ್ಲಿವರೆಗೆ ರಾಜ ಆಳಿದ್ದಾನೆ ಅಂತ. ಅಂದ್ರೆ ಅಷ್ಟು ವರ್ಷಗಳ ಅವಧಿಯಲ್ಲಿ ಇದು ನಿರ್ಮಾಣ ಆಗಿ ಪೂರ್ತಿಗೊಂಡಿರ್ತದ. ಇನ್ನೂ ಕೆಲವು ಕಟ್ಟಡಗಳಲ್ಲಿ ಹೇಗೆ ಇರ್ತದಂದ್ರೆ ಮೊದಲನೇ ರಾಜ ಅದನ್ನು ಪ್ರಾರಂಭ ಮಾಡ್ತಾನೆ, ಬೇಸ್ಮೆಂಟ್ ಅದೆಲ್ಲ ಸಿದ್ಧ ಆಗ್ತದೆ. ನಂತರ ಬಂದಂಥ ರಾಜ ಅದರ ಅವನು ತಂದೆ ಪ್ರಾರಂಭ ಮಾಡಿದ ಕಟ್ಟಡ ನಾನು ಮುಗಿಸ್ಬೇಕು ಅನ್ನುವಂಥ ಒಂದು ಕಲ್ಪನೆಯಿಂದ ಆ ಕಟ್ಟಡ ಅವನ ಕಾಲದಲ್ಲಿ ಪೂರ್ಣಗೊಳ್ಳುತ್ತದೆ. ಹೀಗೆ ಕೆಲವು ಕಟ್ಟಡಗಳಲ್ಲಿ 2 ರಾಜರು ಅಥವಾ 3 ಜನ ರಾಜರುಗಳ ತಲೆಮಾರಿನಲ್ಲಿ ಅದು ಪೂರ್ತಿಗೊಂಡಂಥ ಉದಾಹರಣೆಗಳು ಇವೆ. ಪ್ರೊಫೆಸರ್ ಬಿ ಸೇಕಲಿ ಅನ್ನುವಂಥ ಒಬ್ಬ ಇತಿಹಾಸ ತಜ್ಞರು ಹೇಳ್ತಾರೆ, ಮೈಸೂರು ಅವರು ಗೋವಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದರು. ಅವರು ಗುಲ್ಬರ್ಗ ಕೋಟೆ ಒಳಗಡೆ ಇರುವಂತಹ ಜಾಮಿಯಾ ಮಸೀದಿ ಅದು ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾನ ಕಾಲದಲ್ಲಿ ಅದರ ತಳಪಾಯ ಪ್ರಾರಂಭವಾಯಿತು. ಆ ಕಟ್ಟಡ ಅವನ ಮಗನ ಕಾಲದಲ್ಲಿ ಅಂದ್ರೆ 1ನೇ ಮೊಹಮ್ಮದ್ ಶಾನ ಕಾಲದಲ್ಲಿ ಪೂರ್ತಿಗೊಂಡಿತ್ತು ಅಂತ ಹೇಳ್ತಾರೆ ಶೇಖಲಿಯವರು. ಯಾಕಂದ್ರೆ ಇದು ಒಂದು ಹಂತದಲ್ಲಿ ಸತ್ಯ ಇರಬಹುದು. ಅಂತ ಬೃಹದಾಕಾರದ ಕಟ್ಟಡಕ್ಕೆ ಬೇಸ್ಮೆಂಟ್ಗೆ ಸಮಯ ತೊಳ್ತದೆ. ಬೇಸ್ಮೆಂಟ್ ಆದ ನಂತರ ಮೇಲೆ ಏರ್ಬೇಕು, ಆಮೇಲೆ ಆರ್ಚ್ಗಳು, ಪಿಲ್ಲರ್ಗಳು, ಗುಂಬಸ್ಗಳು ಇವೆಲ್ಲ ಆಗಬೇಕಾದ್ರೆ ವಿಳಂಬ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಅದು ಪ್ರಾರಂಭ ಅಲಾವುದ್ದೀನ್ ಕಾಲಕ್ಕಾಗಿ, ಅಂತ್ಯಗೊಂಡಿದ್ದು 1ನೇ ಮೊಹಮ್ಮದ್ ಶಾನ ಕಾಲಕ್ಕೆ. ಹಾಗೆ ಇಂಥ ಕಟ್ಟಡಗಳ ರಚನೆಗೆ ಹೆಚ್ಚಿನ ಸಮಯ ತೊಳ್ತದೆ. ಬಟ್ ರಾಜರು ಅವ್ರು ಅನ್ಕೊಂಡಿದ್ದು ಆಯ್ತು ನೋಡಿ ಸರ್, 1000 ವರ್ಷ ಇರ್ಲಿ ಅನ್ಕೊಂಡ್ರು ಇದೆ ಜನ ಈಗ ಅದನ್ನ ನೋಡಿ ಫೋಟೋ ತಕೊಂಡು ಬಿಡಿ ತಕೊಂಡು ಹೋಗ್ತಾರೆ. ಓ ಸರ್ ಇನ್ಸಿಲ್ದು ಅಪ್ಪಿ ತಪ್ಪಿ ಒಂದು ಉಳಿದ್ರೆ 50 ಬಟ್ಟೆ ಬಿಡ್ತೀವಿ ಡೆಫಿನೆಟ್ಲಿ. ಈ ಪರಮೇಶ್ವರ ಇಲ್ಲಿಂದ ಮೆಟ್ಲುಗಳು ಎಣಿಸ್ಕೊಂಡು ಬರ್ರಿ ಸರ್, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಮೆಟ್ಟಿಲುಗಳು ಇಟ್ಟಿದ್ದಾರೆ. ಹಾಂ, 26 ಅಂದರೆ ಒಂದು ಮೆಟ್ಟಿಲ ಕನಿಷ್ಠ 1 ಅಡಿ ಇದೆ. ಮತ್ತೆ ಸರ್ ಬಂದಿದೆ ಸರ್ ಇದುವರೆಗೆ ನಾವು ಗುಲ್ಬರ್ಗ ನಗರದ ಹೊರವಲಯದಲ್ಲಿರುವಂತಹ ಬೃಹದಾಕಾರದ ಕಟ್ಟಡ, ಇದರ ವಿಶೇಷತೆ ಮತ್ತು ಇದರ ಮೇಲ್ಭಾಗದಲ್ಲಿರುವಂಥ ವಿವಿಧ ರಚನೆಗಳನ್ನು ವೀಕ್ಷಣೆ ಮಾಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಜಾಲಾಂಧ್ರಗಳ ಬಳಕೆ ಮತ್ತು ಅಲಂಕಾರಗಳೆಲ್ಲವೂ ಇವು 14ನೇ ಶತಮಾನದಲ್ಲಿರುವಂಥದ್ದು ವಿಶೇಷವಾಗಿದೆ. ಇಂಥ ಒಂದು ಕಟ್ಟಡ
ಸಾಮಾನ್ಯವಾಗಿ ಗೋಲ್ ಗುಂಬಜದ ಮಾದರಿಯಲ್ಲಿ ಇರುವಂಥ ಕಟ್ಟಡ. ಯಾಕಂದರೆ ಒಂದು ಸಲ ಇದನ್ನು ನೇರವಾಗಿ ವೀಕ್ಷಣೆ ಮಾಡಿದರೆ, ಇದರ ಒಳಗಡೆ ಸುತ್ತಾಡಿಕೊಂಡು ಬಂದರೆ, ಮೇಲ್ಭಾಗದಲ್ಲಿ ಹೋಗಿ ಕಾವಲು ಗೋಪುರಗಳನ್ನು ವೀಕ್ಷಣೆ ಮಾಡಿದರೆ ನಮ್ಗೆ ಗೊತ್ತಾಗ್ತದೆ, ಮೋಸ್ಟ್ಲಿ ಬಿಜಾಪುರದಲ್ಲಿರುವಂಥ ಗೋಲ್ ಗುಂಬಜ್ ಕಟ್ಟಡಕ್ಕೆ ಇದೇ ಮಾದರಿಯ ಕಟ್ಟಡವಾಗಿರಬಹುದು. ಒಂದು ಅಂಥ ಒಂದು ಕಟ್ಟಡದ ಒಳಭಾಗದಲ್ಲಿ ನಾವು ಇವತ್ತು ಯಾವುದೇ ರೀತಿಯ ಸಮಾಧಿಗಳನ್ನು ನೋಡುವುದಿಲ್ಲ. ಒಂದು ವೇಳೆ ಸಮಾಧಿಗಳಿದ್ದರೆ ಇದು ಸುಲ್ತಾನರದೋ ಅಥವಾ ಸಂತರ ಸಮಾಧಿ ಆಗಿರಬಹುದು ಅನ್ನುವಂಥ ಕಲ್ಪನೆಗೆ ತೀರ್ಮಾನಕ್ಕೆ ಬರ್ತಾ ಇದ್ದೀವಿ ಅಂತ. ಆದರೆ ಇಲ್ಲಿ ಯಾವುದೇ ರೀತಿಯ ಸಮಾಧಿಗಳು, ಸಮಾಧಿಯ ಕುರುಹುಗಳು ನಮಗೆ ಲಭ್ಯವಾಗುವುದಿಲ್ಲ. ಹೀಗಾಗಿ ಇದು ಮನೋರಂಜನೆಗಾಗಿ, ಸಂಗೀತಕ್ಕಾಗಿಯೇ ಬಳಸುವಂಥ ಕಟ್ಟಡ ಅಂಥೇಳಿ ತೀರ್ಮಾನಿಸಲಾಗಿದೆ ಅಂತ. ಧನ್ಯವಾದಗಳು ತಮಗೆ, ತುಂಬ ತುಂಬ ಧನ್ಯವಾದಗಳು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.